ದರ್ಶನ್ ಜೈಲೂಟ ಸಾಕು, ಮನೆ ಊಟ ಬೇಕು ಅಂತ ಹೇಳಿ ಕೋರ್ಟ್ಗೆ ಮನವಿಯನ್ನು ಸಲ್ಲಿಸಿದ್ರು. ಆದರೆ ಆ ಮನವಿ ತಿರಸ್ಕಾರವಾಗಿದೆ. ಮ್ಯಾಜಿಸ್ಟ್ರೇಟ್ ಕೋರ್ಟ್ ಈ ಆದೇಶವನ್ನು ಮಾಡಿದೆ. ದರ್ಶನ್ಗೆ ಜೈಲೂಟವೇ ಫಿಕ್ಸ್, ಮನೆಯೂಟಕ್ಕೆ ಅವಕಾಶವಿಲ್ಲ. 24ನೇ ACMM ಕೋರ್ಟ್ ಈ ಆದೇಶವನ್ನು ಮಾಡಿದೆ. ದರ್ಶನ್ ಬಿಡುಗಡೆಯಾಗುವವರೆಗೂ ಕೂಡ ಜೈಲೂಟವೇ ಫಿಕ್ಸ್. ಜೈಲೂಟದಿಂದ ಆರೋಗ್ಯ ಸಮಸ್ಯೆ ಅಂತ ದರ್ಶನ್ ಹೇಳಿಕೊಂಡಿದ್ರು ವಕೀಲರ ಮೂಲಕ. ಈಗ ಅನಿವಾರ್ಯ ಮುದ್ದೆ ಮುರಿಲೇಬೇಕು. ಈ ಹಿಂದೆ ಎಲ್ಲ ಹೇಳ್ತಾ ಇದ್ರು ಜೈಲಿಗೆ ಹೋದ್ರೆ ಏ ಮುದ್ದೆ ಮುರಿಯೋದು ಫಿಕ್ಸು ಅಂತ. ಈ ಮುದ್ದೆ ಬಿಟ್ಟು ಬೇರೆ ಬೇರೆ ಎಲ್ಲವೂ ಕೊಡ್ತಾರೆ. ಮುದ್ದೆ ಅಲ್ಲದೆ ಚಪಾತಿ ಕೊಡ್ತಾರೆ, ರೈಸ್ ಕೊಡ್ತಾರೆ, ಅನ್ನ ಸಾಂಬಾರು ಕೊಡ್ತಾರೆ, ಉಪ್ಪಿಟ್ಟು ಕೊಡ್ತಾರೆ, ಚಿಕನ್ ಕೊಡ್ತಾರೆ, ಮೊಟ್ಟೆ ಕೊಡ್ತಾರೆ. ಜೈಲಿನಲ್ಲಿ ಇರುವಂಥ ಕೈದಿಗಳಿಗೆ ತಲಾವಾರು ಇಂತಿಷ್ಟು ಊಟಕ್ಕೆ ಅಂತ ಸರ್ಕಾರ ಫಿಕ್ಸ್ ಮಾಡಿರುತ್ತೆ. ಆದರೆ ದರ್ಶನ್ಗೆ ಆ ಊಟ ಬೇಕಾಗಿರಲಿಲ್ಲ. ದರ್ಶನ್ಗೆ ಬೇಕಾಗಿದ್ದು ಪೌಷ್ಟಿಕ ಆಹಾರ. ಮನೆಯಿಂದ ಊಟ ಬೇಕು, ನನಗೆ ಜೈಲು ಊಟ ಸರಿ ಹೊಂತಾ ಇಲ್ಲ, ಆರೋಗ್ಯದಲ್ಲಿ ಏರುಪೇರಾಗಿದೆ, ಸೊ ಹೀಗಾಗಿ ನನಗೆ ಅವಕಾಶ ಕೊಡಿ ಅಂತ ಹೇಳಿ ಮನವಿ ಮಾಡಿಕೊಂಡಿದ್ರು. ಬಟ್ ಆ ಮನವಿ ಕೋರ್ಟ್ ಪುರಸ್ಕಾರ ಮಾಡಿಲ್ಲ, ಪುರಸ್ಕೃತಗೊಳಿಸಿಲ್ಲ. ಅದರ ಬದಲಾಗಿ ದರ್ಶನ್ ಜೈಲು ಊಟ ಫಿಕ್ಸ್ ಆಗಿದೆ. ದರ್ಶನ್ಗೆ ಮನೆಯಿಂದ ಊಟ ಇಲ್ಲ, ಹೊರಗಿನಿಂದನೂ ಊಟ ಇಲ್ಲ. ಆಮೇಲೆ ಅಲ್ಲಿರುವಂಥ ಸಹಕೈದಿಗಳ ಜೊತೆಗೆ ಅವರೆಲ್ಲ ಏನು ಊಟ ಮಾಡ್ತಾರೋ ಅದನ್ನೇ ಊಟವನ್ನು ಇವರು ಕೂಡ ಸೇವಿಸಬೇಕು. ದರ್ಶನ ಊಟವನ್ನು ಸೇವಿಸದೆ ಹೋದರೆ ಗತಿ ಇಲ್ಲ. ಆದರೆ ಅನಿವಾರ್ಯ ಈಗ ದರ್ಶನ್ ಅದೇ ಆಹಾರವನ್ನೇ ಸೇವಿಸಬೇಕು, ತಾರತಮ್ಯ ಇಲ್ಲ. ಈಗ ದರ್ಶನಿಗೆ ಒಂದು ವೇಳೆ ಕೊಟ್ಟಿದ್ದೆ ಆದರೆ ದರ್ಶನ್ ಹಾದಿಯಲ್ಲಿಯೇ ಇತರೆ ಕೈದಿಗಳು ಕೂಡ ಉಲ್ಲೇಖ ಮಾಡ್ತಾ ಇದ್ರು, ದರ್ಶನ್ ಕೊಟ್ಟಿದ್ದೀರಿ ನಮಗೆ ಯಾಕೆ ಕೊಡ್ತಾ ಇಲ್ಲ, ನಮ್ಮ ಮನೆಯಿಂದನೂ ಊಟ ಬರಲಿ, ನಮ್ಮ ಮನೆಯಿಂದನೂ ತಿಂಡಿ ಬರಲಿ, ನಮ್ಮ ಮನೆಯಿಂದ ಹಾಸಿಗೆ ಬರಲಿ, ಲಟ್ಟೆ ತಟ್ಟೆ ಲೋಟ ಎಲ್ಲವೂ ಕೂಡ ಮನೆಯಿಂದ ಬರಲಿ ಅಂತ ಹೇಳ್ದಂಗೆ ಆಗುತ್ತೆ. ಮುಂದೆ ಯಾರೋ ಈ ಕೇಸನ್ನು ಸೈಟ್ ಅಂದರೆ ಉಲ್ಲೇಖ ಮಾಡುವಂತ ಆಗುತ್ತೆ. ದರ್ಶನ್ಗೆ ಸಿಗಲಿಲ್ಲ ಬಿರಿಯಾನಿ ಭಾಗ್ಯ. ದರ್ಶನ್ಗೆ ಇನ್ನೇನಿದ್ರು ಜೈಲು ಊಟವೇ ಫಿಕ್ಸ್ ಆಗಿದೆ. ಜೈಲಿನಲ್ಲಿ ಕೊಡುವಂಥ ಊಟವನ್ನೇ ಮಾಡುವಂಥ ಅನಿವಾರ್ಯತೆ ಎದುರಾಗಿದೆ. ಹಾಗಾದರೆ ದರ್ಶನ್ ಮುಂದಿರುವ ಆಯ್ಕೆಗಳೇನು? ಜೈಲಿನಲ್ಲಿ ದರ್ಶನ್ ಮುಂದಿನ ನಡೆ ಏನು? ಜುಲೈ 29ರಂದು ಹೈಕೋರ್ಟ್ನಲ್ಲಿ ದರ್ಶನ್ ರಿಟ್ ಅರ್ಜಿ ವಿಚಾರಣೆ ಬರುತ್ತೆ. ಹೈಕೋರ್ಟ್ ವಿಚಾರಣೆಗಾಗಿ 29ರವರೆಗೆ ಕಾಯಬೇಕು. ಇವತ್ತು 25, ಇನ್ನು 4 ದಿನ. ಹೈಕೋರ್ಟ್ನಲ್ಲಿ ವಿಚಾರಣೆಗೆ ಬಂದ ನಂತರ ದರ್ಶನ ಪರವಾದಂಥ ತೀರ್ಪು ಬರುತ್ತಾ ಅಗೇನ್ ಜೈಲು ಊಟ ಫಿಕ್ಸ್ ಆಗುತ್ತೆ. ದರ್ಶನ್ ಸೂಚನೆಯಿಂದ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಹೋಗಿದ್ದಂಥ ನಟ, ಅಂದರೆ ಹೈಕೋರ್ಟ್ ಸೂಚನೆಯಿಂದ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ದರ್ಶನ್ ಹೋಗಿದ್ದರು. ಹೈಕೋರ್ಟ್ ಸೂಚನೆ ಕೊಟ್ಟಿತ್ತು ನೋಡಿ, ನೇರವಾಗಿ ಬಂದು ಹೈಕೋರ್ಟ್ನಲ್ಲಿ ನಿಮಗೆ ಜೈಲು ಊಟ ಬೇಕು ಅಂತ ಹೇಳಿದ್ರೆ, ಅಥವಾ ಜೈಲು ಊಟ ಬೇಡ ನನಗೆ ಮನೆ ಊಟ ಬೇಕು ಅಂತ ಹೇಳಿದ್ರೆ ಆಗೋದಿಲ್ಲ. ಅದಕ್ಕೊಂದು ರೂಲ್ಸ್ ಇರುತ್ತೆ, ಅದಕ್ಕೊಂದು ಪ್ರೊಸೀಜರ್ ಇರುತ್ತೆ. ಜೈಲಿನ ಜೈಲು ವಿಭಾಗದ IGPಗೆ ನೀವು ಮನವಿ ಮಾಡಿಕೊಳ್ಬೇಕಾಗಿತ್ತು. ಅಲ್ಲಿಯ ಮೂಲಕವೇ ನೀವು ಫೆಸಿಲಿಟಿಗಳನ್ನು ಪಡೆದುಕೊಳ್ಳುವಂಥ ಅವಕಾಶ ಇತ್ತು. ಅಲ್ಲಿ ಸಾಧ್ಯವಾಗದಿದ್ದರೆ ನೀವು ಮ್ಯಾಜಿಸ್ಟ್ರೇಟ್ ಕೋರ್ಟಿಗೆ ಹೋಗಿ ಅಂತ. ಹೈಕೋರ್ಟ್ ಸೂಚನೆಯ ಮೇರೆಗೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಮನವಿ ಮಾಡಿಕೊಂಡಿದ್ರು. ಬಟ್ ಅಲ್ಲಿಯೂ ಕೂಡ ದರ್ಶನ್ಗೆ ನಿರಾಸೆ ಆಗಿದೆ. ಹೈಕೋರ್ಟ್ನಲ್ಲಿ ಜುಲೈ 29ರಂದು ದರ್ಶನ್ ಅರ್ಜಿ ವಿಚಾರಣೆಗೆ ಬರುತ್ತೆ. ಹೈಕೋರ್ಟ್ ತೀರ್ಪಿನ ಆಧಾರದ ಮೇಲೆ ದರ್ಶನ್ಗೆ ಮನೆ ಊಟನ ಜೈಲು ಊಟನ, ಮನೆಯ ತಟ್ಟೆನಾ ಜೈಲಿನ ತಟ್ಟೆನಾ ಅನ್ನೋದು ಕೂಡ ಫಿಕ್ಸ್ ಆಗುತ್ತೆ. ಸೊ ಅಲ್ಲಿಯವರೆಗೂ ಕೂಡ ದರ್ಶನ್ ಇತರೆ ಕೈದಿಗಳಂತೆ ಜೀವನ ನಡೆಸಬೇಕಾದಂಥ ಅನಿವಾರ್ಯತೆ ದರ್ಶನ್ಗೆ ಇದೆ.